ನೆನೆದು ನೆನೆದು ತಿಂದು ತೇಗಿ ಮುಂದಕ್ಕೆ ಹೋಗುವಂತೆ. ದಾನ ಮಾಡಿದವನು ಸ್ವರ್ಗಕ್ಕೂ ಮಾಡಿದವನು ನರಕಕ್ಕೂ ಹೋದವರಿಗೆ ಆ ಶ್ಲೋಕವಿರುವ ಅದರಂತೆ ನೀನು ನನಗೆ ಎರಡು ತುತ್ತನ್ನವನ್ನು ನೀಡಬೇಕು ತಾಯಿ. ಭವತಿ ಭಿಕ್ಷಾಂದೇ ಹರಟೆ ಪ್ರಬಲವಾಯ್ತಲ್ಲೋ ತುತ್ತನ್ನ ಅಲ್ಲ ಒಂದೆವಳು ಆದಾಗ ನಿಮಗೆ ಸಿಕ್ಕೋದಿಲ್ಲ. ಮಾನವ ನನ್ನ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲದಿದ್ರೆ ಹಾ ಗೆಲ್ಲಬಾರದು ತಾಳವ ತಾಯಿ, ಹಾ ಗೆಲ್ಲಬಾರದು. ಈ ಪೊರಕೆ ಅಷ್ಟು ಕನಿಷ್ಠವನ ತಾಯಿ, ಅಷ್ಟು ಕನಿಷ್ಠವಿಲ್ಲ. ಹಾದಿ ಬೀದಿಯ ಕಸವನ್ನು ಗುಡಿಸಿದ ಮರದೇ ಅಷ್ಟ ಐಶ್ವರ್ಯ ಕೊಡುವ ತುಂಬಿದ ಗೃಹಿಣಿಯಾದವಳು ಆ ಪೊರಕೆಯನ್ನು ಹಿಡಿದು ಸರಣು ಎಂದು ತನ್ನ ಎರಡು ಕೈಗಳಿಂದ ಒತ್ತಿ ಹಾದಿ ಬೀದಿಯ ಕಸವನ್ನು ಗುಡಿಸಿದವರಿಗೆ ಅಷ್ಟೈಶ್ವರ್ಯ ಭಾಗ ನೀಡುತ್ತದೆ ಆ ಪೊರಕೆ, ಅಷ್ಟೈಶ್ವರ್ಯ ಭಾಗ ನೀಡುತ್ತದೆ ಆ ಪೊರಕೆ. ಅಷ್ಟು ಕನಿಷ್ಠವಲ್ಲ ತಾಯಿ ಆ ಪೊರಕೆ, ಅಷ್ಟು ಕನಿಷ್ಠವಲ್ಲ. ಏನೋ ಜೀವನ ಮರ್ಯಾದೆಯಿಂದ ಅಥವಾ ಬೇಕೋ ಏನೋ ಮಾತ್ ಮಾತು ಬಳಸ್ತಿರ್ಲಿಲ್ಲ ಸುಳ್ಳು ತಡವಟವನ್ನ ಮರ್ಯಾದೆಯಿಂದ ಹೋಗ್ತೀಯಾ ಅಥವಾ ಬೇಕೋ ಹೇಳು. ನೀವು ಒಂದಿಡಿ ಅನ್ನವನ್ನು ಕೊಡದ ಹೊರತು ನಾನಿಲ್ಲಿಂದ ಹೋಗತ್ತೇನೋ. ಜಂಗುಮ ನಿನ್ನ ಆಟೆ ಬಹಳವಾಯ್ತಲ್ಲೋ, ನೀನು ಈಗೆಲ್ಲ ಹೇಳಿದ್ರೆ ಹೋಗನಲ್ಲ. ನಿನ್ನ ನಗುವನ್ನು ನೋಡಿದರೆ ನನ್ನ ಕೋಪ ಕೈಲಾಸ ಕೇಳುತ್ತಿದ್ದಲ್ಲೋ. ಹೌದು ತಾಯಿ ಹೌದು, ಆ ಕೈಲಾಸದ ಪರಮೇಶ್ವರನಿಗೆ ಪ್ರಿಯವಾಗಿ ಆತನ ಸತಿ ಪಾರ್ವತಿಗಾದರೂ ಹೇಳಾನು ಒಂದು ತುತ್ತು ಅನ್ನ ನೀಡಲೆಂದು ನಿನಗೆ ಮಾತ್ರ ಕರುಣೆ ಬರಲಿಲ್ಲ ತಾಯಿ. ಹೆಸರಿಗೆ ತಕ್ಕ ಹಾಗೆ ಕಾಳಿಯಾಗ ಬೇಡ, ಕಾಳುವ ನಾಯಿ ಒಂದಿಡಿ ಅನ್ನ ನೀಡುತ್ತಾಯಿ. ಭವತಿ ಭಿಕ್ಷಾಂದೆ ಭವತಿ ಭಿಕ್ಷಾಂದೆ ಭವತಿ ಭಿಕ್ಷಾಂದೆ. ಏನೋ ಬರ್ತಾ ಬರ್ತಾ ಮನೆ ಕೋಣೆಗೆ ಬರ್ತಾ ಇದೆಯಲ್ಲೋ ಹೊಲ್ಗೋ ಹೊಲ್ಗೋ. ಎಂತಾದ ನಗು ನಿನ್ಗೆ ನಾಳಿನ ಭಿಕ್ಷೆಗೆ ಏನೋ ನಿನ್ನ ಹಣೆಯಲ್ಲಿ ರಕ್ತ ಸುರಿತಾ ಇದೆ ನೋಡೋ ಜಿಂಗುಮ. ಸುರಿಯಲಿ ತಾಯಿ ಸುರಿಯಲಿ, ಇದು ರಕ್ತವಲ್ಲ ತಾಯಿ ರಕ್ತ, ದೇವಲೋಕದಿಂದ ಬಂದ ತೈಲ, ದೇವಲೋಕದಿಂದ ಬಂದ ತೈಲ. ನಿನ್ನ ಕೂರು ಕುರಿಯುವ ಕೋಪಾಗ್ನಿಯ ಜೋರಿಗೆ ಅದು ಸ್ಪರ್ಶಿಸಿದರೆ ನಿನ್ನ ಮನೆ ಅಷ್ಟೈಶ್ವರ್ಯಲು ಉರಿದು ಬೂದಿಯಾಗುತ್ತದೆ ತಾಯಿ, ಉರಿದು ಬೂದಿಯಾಗುತ್ತದೆ. ಭವತಿ ಭಿಕ್ಷಾಂದೆ ಭವತಿ ಭಿಕ್ಷಾಂದೆ. ಯಲಾಯೂನ ನನ್ನ ಮನೆಯನ್ನು ಭಸ್ಮಗೊಳಿಸುವಷ್ಟು ಧೈರ್ಯ ನಿನಗೆ, ತಿರುದು ತಿನ್ನುವ ಭಿಕ್ಷುಕನಿಗೆ ಈ ಮಾತು. ಹೋಗೋ. ಹೌದು ತಾಯಿ, ನೀನು ನನಗೆ ಭಿಕ್ಷೆಯನ್ನು ಕೊಟ್ಟರೆ ನನ್ನ ಜೊತೆ ಬೆಂಕಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಎಲ್ಲಿ ಬಿಡ್ಲಾ ಎಲ್ಲಿ ಬಿಡ್ಲಾ ನಿಮ್ ಬೆಂಕಿನ ನಾನು ನೋಡ್ತೇನೆ. ಆ ಎನ್ನಬಾರದು ತಾಯಿ, ಆ ಎನ್ನಬಾರದು. ನೀನೇನೇ ಮಾಡಿದರೂ ನಾನಿಲ್ಲಿಂದ ಹೊರಗೆ ಹೋಗತಕ್ಕನವನಲ್ಲ. ಆ ಮಲೆ ಮಹದೇಶ್ವರ ಬಂದರೂ ನಾನಿಲ್ಲಿಂದ ಹೋಗತಕ್ಕವನಲ್ಲ. ನೀ ಒಂದೆರಡು ಎರಡೇ ಅನ್ನವನ್ನು ನೀಡಿದವರೆಗೂ ಎಲ್ಲಿಂದ ನಾನು ಹೊರಗೆ ಹೋಗತಕ್ಕವನಲ್ಲ, ಹೊರಗೆ ಹೋಗತಕ್ಕವನ. ಔಷಧಿ ನಿಧ್ಯಾಕ ಆ ಮಂತ್ರ ನಾನು ಓಡಿಗಾರನಾದ ಆ ಮಾಡಲು ನನ್ನ ಮನೆಯನ್ನು ಹಾಳು ಮಾಡಿ ನನ್ನ ಸೊಸೆ ದೇವಾಜಿಯನ್ನು ಅವಳಪ್ಪ ಜುಂಜನ ಮನೆಯನ್ನು ಸೇರಿಸಿದ್ದಾನೆ. ಆ ಮೂಳನ ಜೊತೆಗೆ ನೀನೊಬ್ಬ ಕೂಡ ಬಂದು ಇನ್ನೇನು ಮಾಡ್ತೀಯ? ನೀನು ಈಗೆಲ್ಲ ಹೇಳಿದ್ರೆ ಹೋಗೋನಲ್ಲ, ಸ್ವಲ್ಪ ಇರು ಮನೆಗೆ ಹೋಗಿ ಬರ್ತೀನಿ.